ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ನಾನು ಕ್ಲಚ್ ಯಾವುದೇ ವೆಹಿಕಲ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ಲಚ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ನಮ್ಮ ಬೈಸಿಕಲ್ ಗೊತ್ತು. ಆ ಬೈಸಿಕಲ್ ನ ನಾವೇನ್ ಮಾಡ್ತೇವೆ ಅಂದ್ರೆ ನಾವು ಕಾಲಲ್ಲಿ ತುಳಿತೀವಿ ಪೆಡಲ್ನ. ಪೆಡಲ್ ತುಂದಾಗ ಏನಾಗುತ್ತೆ, ಈ ಒಂದು ಇದು ತಿರುಗುತ್ತೆ. ಈ ತಿರುಗೋ ಇದರಿಂದ ಇನ್ನೊಂದು ಗೇರ್ ಇರುತ್ತೆ, ಆ ಗೇರ್ನ ಆ ಚೈನ್ ಯೂಸ್ ಮಾಡ್ಕೊಂಡು ಆ ವೀಲ್ ತಿರುಗುತ್ತೆ. ಹಿಂದೆ ವೀಲ್ ತಿರುಗಿದಾಗ ಮುಂದೆ ವೀಲ್ ರೊಟೇಷನ್ ಆಗುತ್ತೆ, ಇದು ನಮಗೆ ಗೊತ್ತಿರೋದಿದೆ. ಬಟ್ ನಾವು ಸೈಕಲ್ ಅಲ್ಲಿ ಕಾಲಲ್ಲಿ ತುಣಿತಿರ್ತೀವಿ, ಬಟ್ ಬೈಕ್ ಅಲ್ಲಿ ಕಾಲ ಒಂದೇ ಸರಿ ತುಂಬ ಅದೇ ರೊಟೇಷನ್ ಆಗ್ತದೆ. ಇಲ್ಲಿ ತುಣಿದ್ರೆ ಮಾತ್ರ ಆಗುತ್ತೆ, ಬಟ್ ಬೈಕ್ ಅಲ್ಲಿ ಅದೇ ರೊಟೇಷನ್ ಆಗ್ತಿರುತ್ತೆ. ಕ್ರ್ಯಾಂಕ್ ಶಾಫ್ಟ್ ಅಂತ ಕತ್ತಿ, ಇದನ್ನ ಏನಂತೀವಿ ನಾವು, ಕ್ರ್ಯಾಂಕ್ ಶಾಫ್ಟ್ ಅಂತ ಕರೆ. ಅದು ಇದನ್ನ ಕಾಲ ತುಣಿಯೋಕ್ಕಿಂತ ಇನ್ ಕೇಸ್ ಇಂಜಿನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಬೈಕ್ ಅಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಬೈಕ್ ಅಲ್ಲಿ ನಾನು ಹೇಳಿದಾಗ ಇಂಜಿನ್ ಯೂಸ್ ಮಾಡಿ, ಇನ್ಸ್ಟೆಡ್ ಆಫ್ ಕಾಲಲ್ಲಿ ನಾವು ಮ್ಯಾನ್ಯುಯಲ್ ಫೋರ್ಸ್ ಯೂಸ್ ಮಾಡ್ತೀವಿ. ಮ್ಯಾನ್ಯುಯಲ್ ಅಂದ್ರೆ ನಮ್ಮ ಫೋರ್ಸ್ ಯೂಸ್ ಮಾಡೋಣ, ಇನ್ಸ್ಟೆಡ್ ಆಫ್ ಇಂಜಿನ್ ಯೂಸ್ ಮಾಡ್ತೀವಿ. ಇಂಜಿನ್ ಅಂತ ಏನಿಲ್ಲ, ನಾವು ಫ್ಯೂಯಲ್ ಯೂಸ್ ಮಾಡ್ಕೊಂಡು ಪೆಟ್ರೋಲ್ ಅಥವಾ ಡೀಸೆಲ್ ಯೂಸ್ ಮಾಡ್ಕೊಂಡು ಆ ಒಂದು ರೊಟೇಷನ್ ಯೂಸ್ ಮಾಡ್ತೇವೆ. ಆ ರೊಟೇಷನ್ ಯೂಸ್ ಮಾಡಿದ್ರೆ ನಾವು ಹಿಂದೆ ವೀಲ್ ತಿರುಗೋಕೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಈಗ ನೋಡಿ ಸ್ನೇಹಿತರೆ, ಈ ಒಂದು ಈಗ ಟ್ಯಾಂಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲ ಆನಿಮೇಷನ್ ಅಲ್ಲಿ ನಾನು ಫಸ್ಟ್ ಪಾಸ್ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಪೆಟ್ರೋಲ್ ಇರುತ್ತೆ ಟ್ಯಾಂಕ್ ಅಲ್ಲಿ. ಪೆಟ್ರೋಲ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಇಂಜಿನ್ ಸಿಲಿಂಡರ್ ಇರುತ್ತೆ. ಇಲ್ಲಿ ನಾವು ನೋಡ್ತಾ ಇದೀವಿ ಇಂಜಿನ್ ಇರೋದು, ಇಲ್ಲಿ ಒಂದು ನಮ್ಮ ಇಂಜಿನ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಅದೇನಾಗುತ್ತೆ ಅಂದ್ರೆ ಪೆಟ್ರೋಲ್ ಇದು ಒಳಗಡೆ ಸಕ್ ಆಗುತ್ತೆ. ಆ ಪೆಟ್ರೋಲ್ ಇದು ಏರು ಮತ್ತೆ ಫ್ಯೂರ್ ಕಾರ್ಬೋರೇಟರ್ ಮುಖಾಂತರ ಏರು ಮತ್ತೆ ಪೆಟ್ರೋಲ್ ಫ್ಲೋ ಆಗಿ ಇಲ್ಲಿ ಬರುತ್ತೆ. ಇಲ್ಲಿ ಇದ್ದಿದ್ದು ಒಂದು ಇದು ಪಿಸ್ಟನ್ ಅಂತ ಕರಿತೀವಿ, ಇದು ಕನೆಕ್ಟಿಂಗ್ ರಾಡ್ ಅಂದ್ರೆ ಇದು ಕ್ರ್ಯಾಂಕ್ ಶಾಫ್ಟ್ ಅಂತ ಕರಿತೀವಿ. ಅದೇನಾಗುತ್ತಂದ್ರೆ ಈ ಇಂಜಿನ್ ನಾಲ್ಕು ಸರ್ತಿ ಸುತ್ತದ ಇಂಜಿನ್ ಫೋರ್ ಸ್ಟ್ರೋಕ್ ಆಗುತ್ತೆ. ಇಂಟೇಕ್, ಸಕ್ಷನ್, ಕಂಪ್ರೆಷನ್, ಪವರ್ ಎಕ್ಸರ್ಷನ್, ಈ ನಾಲ್ಕು ಸ್ಟ್ರೋಕ್ ಅಟ್ ಎ ಟೈಮ್ ಆದಾಗ ಅಲ್ಲಿ ಇಲ್ಲೊಂದು ವೀಲ್ ತಿರುಗುತ್ತೆ. ಕ್ರ್ಯಾಂಕ್ ಶಾಫ್ಟ್ ಇಲ್ಲಿ ತಿರುಗ್ತಿ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ನಾನು 2D ಡಯಾಗ್ರಾಮ್ ತೋರಿಸಿ. ಇಲ್ಲಿ 3D ಡಯಾಗ್ರಾಮ್, ಇಲ್ಲಿ ತಿರುಗುತ್ತೆ. ಇದು ತಿರುಗಿದಾಗ ಏನಾಗುತ್ತೆ, ಅದನ್ನು ಮೇಕ್ ಯೂಸ್ ಮಾಡ್ಕೊಂಡು ಕ್ಲಚ್, ನಾವು ಕ್ಲಚ್ ಇದೆಯಲ್ಲ, ಇದು ಕ್ಲಚ್ ಸ್ನೇಹಿತ. ಆ ಕ್ಲಚ್ ಡಿಸ್ಎಂಗೇಜ್ ಎಂಗೇಜ್ ಮಾಡುತ್ತೆ. ಏನಕ್ಕೆ ಕ್ಲಚ್ ಯೂಸ್ ಆಗುತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ಸ್ಪೀಡ್ ಮತ್ತೆ ಟಾರ್ಕ್ ರೈಸ್ ಮಾಡೋಕ್ಕೆ. ಸ್ಪೀಡ್ ಮತ್ತೆ ಟಾರ್ಕ್ ಅಂದ್ರೆ ಈಗ ನಾವು ಅಪ್ ಸರ್ಫೇಸ್, ಈಗ ಬೈಕ್ ನಾವು ಅಪ್ ಸರ್ಫೇಸ್ ಹೊಡಿತಾ ಇದ್ದೇವೆ, ಆಗ ಏನಾಗುತ್ತೆ ಸ್ಪೀಡ್ ಕಮ್ಮಿ ಇರುತ್ತೆ. ಏನಕ್ಕೆ ಕಮ್ಮಿ ಇರುತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ಫೋರ್ಸ್ ಬೇಕು ನಮ್ಗೆ, ಬಲ ಜಾಸ್ತಿ ಬೇಕು, ಸ್ಪೀಡ್ ಜಾಸ್ತಿ ಬೇಕಾಗಿಲ್ಲ ನಮ್ಗೆ. ಅಂದ್ರೆ ಹಪ್ಪೋತ್ಬೇಕಾದ್ರೆ ಹಿಂಗಿನಿಂದ ಬ್ಯಾಕ್ ಫೋರ್ಸ್ ಬೇಕು. ಅದರಿಂದ ಏನಾಗುತ್ತೆ, ಅದಕ್ಕೋಸ್ಕರ ನಾವು ಈ ಕ್ಲಚ್ಚು, ಈ ಗೇರ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಈ ಗೇರ್ ಸಿಸ್ಟಮ್ ಸ್ಪೀಡ್ ನ ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ಟಾರ್ಕ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡಿಸ್ಎಂಗೇಜ್ ಎಂಗೇಜ್ ನಿಮ್ಗೆ ಹೇಳ್ತೀನಿ ಮುಂದಿನದಲ್ಲಿ. ಈಗ ನೋಡಿ ಫಸ್ಟ್ ಗೇರ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಇಲ್ಲಿ ನಾರ್ಮಲ್ ಆಗಿ ಇದು ತಿರುಗ್ತಾ ಇರುತ್ತೆ. ಈಗ ತಿರುಗೋದೇ ಇಲ್ಲಿ ಇಲ್ಲಿ ಕಾಣಿಸ್ತಿದೆ, ಇದು ಕ್ಲಚ್ ಸಿಸ್ಟಮ್ ಓವರ್ ಆಲ್. ಇದು ತಿರುಗೋದನ್ನೇ ಕಪಲಿಂಗ್ ಮಾಡ್ತೀವಿ. ಕಪಲ್ ಅಂದ್ರೆ ಆಡ್ ಮಾಡ್ತೀವಿ, ಅಟ್ಯಾಚ್ ಮಾಡಿರ್ತೀವಿ. ಈ ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ, ಇದು ಒಂದೇ ಸಮಯ, ಯಾಕಂದ್ರೆ ಎರಡು ಗೇರ್, ಇದು ಗೇರ್ ಯಾವ ರೀತಿ ಅಂದ್ರೆ ಗೇರ್ ನಾರ್ಮಲ್ ಆಗಿ ಇದೇ ಗೇರ್ ಅಂತ ತಿಳಿಸಿರ್ತೀನಿ, ಅದನ್ನ ಗೇರ್ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನಿಮ್ಗೆ ಕಾಣಿಸ್ತಿದ್ಯಲ್ಲ ಸ್ನೇಹಿತರೆ, ಇದನ್ನ ಅಟ್ ಎ ಟೈಮ್ ಎರಡು ಒಂದೇ ತರ ಶೇಪ್ ಇದ್ರೆ ಅದು ಏನಂತಾರೆ, ಒಂದೇ ಸ್ಪೀಡ್ ಅಲ್ಲಿ ತಿರುಗ್ತಿದೆ ಅಂತ. ಈಗ ಏನಾದ್ರು ಈಗ ನಾನೊಬ್ಬ ದಪ್ಪ ಅಂದ್ರೆ ನಾನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದೀನಿ, ಇನ್ನೊಬ್ಬ ನೀವು ಥಿಕ್ನೆಸ್ ಕಮ್ಮಿ ಇದ್ರ, ನನ್ನ ದೂಕಕ್ಕಾಗುತ್ತಾ? ದೂಕಕ್ಕಾಗಲ್ಲ, ಫೋರ್ಸ್ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅವಾಗೇನು ಫಸ್ಟ್ ಗೇರ್ ಅಲ್ಲಿ ನಾರ್ಮಲ್ ಸ್ಪೀಡ್ ಅದಕ್ಕೆ ಕಮ್ಮಿ ಇರುತ್ತೆ ಅಷ್ಟೇ. ಇದು ಸಣ್ಣ ಇದೆ, ಸಣ್ಣ ಇರೋದು ದಪ್ಪಗಿರೋದು ಬೇಗ ತಿರ್ಸಕ್ಕಾಗುತ್ತೆ? ಖಂಡಿತ ಆಗಲ್ಲ. ಅದರಿಂದ ಫಸ್ಟ್ ಗೇರ್ ಅಲ್ಲಿ ಯಾವತ್ತು ಸ್ಪೀಡು ಕಮ್ಮಿ ಇರುತ್ತೆ. ಈಗ ನಾಲ್ಕನೇ ಗೇರ್ ಅಲ್ಲಿ ನೋಡಿಲಿ, ಅದೇ ರೀತಿ ಸೆಕೆಂಡ್ ಗೇರು ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಇದೆ, ಸೇಮ್ ಆಗ್ತಾ ಇದೆ. ಇಲ್ಲಿ ಸೆಕೆಂಡ್ ಒಂದ್ ಚೂರು ಸ್ಪೀಡ್, ತರ್ಡ್ ಗೇರ್ ಒಂದ್ ಚೂರು. ಅದೇ ನಾಲ್ಕನೇ ಗೇರ್ ಅಲ್ಲಿ ಏನಿದೆ ಅಂತ ನೋಡಿಲಿ, ಈ ನಾಲ್ಕನೇ ಮತ್ತೆ ಐದು ಇದು ಕಾರ್ ತೋರಿಸ್ತಾ ಇರೋದು ಸೇಮ್ ಅದೇ ಪ್ರಿನ್ಸಿಪಲ್, ಒಂದೇ ಸೈಜ್. ಈ ಗೇರು ಮತ್ತೆ ಈ ಗೇರು ಒಂದೇ ಸರಿ ಸ್ಪೀಡು ಜಾಸ್ತಿ ಇದ್ದೇ ಇರುತ್ತೆ. ಇದೇ ರೀತಿ ಇಂಜಿನ್ ಅಲ್ಲಿ ನಾಲ್ಕು ಸ್ಟ್ರೋಕ್ ಆದಾಗ, ನಾಲ್ಕು ಸ್ಟ್ರೋಕ್ ನಡೆದಾಗ ಒಂದು ರೊಟೇಷನ್ ಆಗ, ಅದೇ ರೀತಿ ಸೈಕಲ್ ಕಂಪ್ಲೀಟ್ ಆಗ್ತಾ ತಿರುಗ್ತಾನೆ ಇರುತ್ತೆ. ಯಾಕಂದ್ರೆ ಪೆಟ್ರೋಲ್ ಹಾಗೆ ಹೋಗ್ತಾ ಇರುತ್ತೆ, ಕನ್ಸ್ಯೂಮ್ ಅದೇ ರೀತಿ ಶಾಫ್ಟ್ ಯೂಸ್ ಮಾಡ್ಕೊಂಡೆ ಗಾಡಿ ಮೂವ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಈಗ ನೋಡ್ತಾ ಇರಬಹುದು ಆನಿಮೇಷನ್, ನೀವು ನೋಡಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈಗ ನೋಡಿ ಅದನ್ನು ತಿರುಗ್ತಾ ಇರೋದು ಯೂಸ್ ಮಾಡ್ಕೊಂಡು, ಇದನ್ನ ಯೂಸ್ ಮಾಡಿದ್ರೆ ಎಂಗೇಜು ಗೇರ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಒಂದು ನಾಲ್ಕು ಸ್ಟ್ರೋಕ್ ತಿರ್ದಾಗ ಒಂದು ರೊಟೇಷನ್ ಆಗುತ್ತೆ. ಈ ಕ್ರ್ಯಾಂಕ್ ಶಾಫ್ಟ್ ಅನ್ನೋದು ಒಂದು ರೊಟೇಷನ್ ಆಗುತ್ತೆ, ಅದನ್ನು ಕಪಲಿಂಗ್ ಮಾಡ್ತೀವಿ, ಕ್ಲಚ್ ಗೆ ಕಪಲಿಂಗ್ ಮಾಡ್ತೀವಿ. ಈ ಕ್ಲಚ್ ನ ಕಪಲಿಂಗ್ ಸ್ಪೀಡ್ ರೈಸ್ ಮಾಡಕ್ಕೆ ಕ್ಲಚ್ ನ ಯೂಸ್ ಮಾಡ್ತೀವಿ ಅಷ್ಟೇ ಸ್ನೇಹಿತರೆ. ಅದನ್ನ ಹೇಗೆ ಚೇಂಜ್, ನೀವು ವರ್ಕಿಂಗ್ ಪ್ರಿನ್ಸಿಪಲ್ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಅದರಿಂದ ವರ್ಕಿಂಗ್ ಪ್ರಿನ್ಸಿಪಲ್ ಹೇಳ್ಕೊಟ್ಟೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಕ್ಲಚ್ ಆಲ್ರೆಡಿ ಹೇಳಿದಾಗೆ, ಅದೇನಂತಂದ್ರೆ ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಶಾಫ್ಟ್ ಆಗುತ್ತಲ್ಲ, ಈ ಇಂಜಿನ್ ಇಂದ ರೊಟೇಷನ್ ಆಗಿರೋ ಶಾಫ್ಟ್ ನ ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಮಾಡುತ್ತೆ. ಏನಕ್ಕಂದ್ರೆ ಸ್ಪೀಡ್ ಬೇಕೋ ಬೇಡ ಅಂತ. ಇಲ್ಲಿ ನೋಡ್ತಾ ಇರಬಹುದು ಎಂಗೇಜ್ ಆದಾಗ ಎರಡ್ ಕಡೆ ತಿರುಗ್ತಿದೆ, ಇದು ಇಂಜಿನ್ ಶಾಫ್ಟ್, ಇದು ಕಪಲಿಂಗ್ ಆಗಿದೆ. ಇಲ್ಲಿ ಡಿಸ್ಎಂಗೇಜ್ ಆದಾಗ ಇಲ್ಲಿ ಈ ಚಿತ್ರನು ಈ ಚಿತ್ರನು ಕರೆಕ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಎಂಗೇಜ್ ಆದಾಗ ಎಲ್ಲ ಒಟ್ಟಿಗೆ ತಿರುಗ್ತಿದೆ, ಯಾಕಂದ್ರೆ ಇದು ಗೇರ್ ಸಿಸ್ಟಮ್ ಸ್ನೇಹಿತರೆ, ಆಲ್ರೆಡಿ ತೋರಿಸಿದಾಗೆ. ನಾವು ಡಿಸ್ಎಂಗೇಜ್ ಆದಾಗ ಇದು ಮಾತ್ರ ಶಾಫ್ಟ್ ಕನೆಕ್ಷನ್ ಇರಲ್ಲ, ನಾವು ಒಂದ್ಸಲ ಕ್ಲಚ್ ಮುಗ್ದಾಗ ಅದು ಇಂಜಿನ್ ಮತ್ತೆ ಇಂಜಿನ್ ಕ್ರ್ಯಾಂಕ್ ಶಾಫ್ಟ್ಗೂ ಮತ್ತೆ ಟ್ರಾನ್ಸ್ಮಿಷನ್ ಇದು ಸಿಸ್ಟಮ್ ಕನೆಕ್ಷನ್ ಇರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಆಗ್ಲೇ ಚೇಂಜ್ ಮಾಡಿ, ಫಸ್ಟ್ ಗೇರ್ ಸೆಕೆಂಡ್ ಗೇರು
ಚೇಂಜ್ ಮಾಡ್ಕೊಳ್ಬೋದು ನೀವು. ಆವಾಗ ಶಾಫ್ಟ್ಗೂ ಮತ್ತೆ ಇಂಜಿನ್ ಶಾಫ್ಟ್ಗೂ ಅದಕ್ಕೂ ಲಿಂಕೇ ಇರಲ್ಲ ಸ್ನೇಹಿತರೆ. ಲಿಂಕ್ ಆದ್ಮೇಲೆ ಎರಡು ಒಟ್ಟಿಗೆ ತಿರ್ಗಕ್ಕೆ ಸಾಧ್ಯ. ಇಲ್ಲಿ ನೋಡ್ತಾ ಇದ್ರೆ ಎಂಗೇಜ್ ಒಟ್ಟಿಗೆ ತಿರುಗ್ತಿದೆ, ಡಿಸ್ಎಂಗೇಜ್ ಆದಾಗ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇದೇ ಸಪ್ರೇಟ್ ಆಗಿ ಗೇರ್ ಚೇಂಜ್ ಮಾಡ್ತೀವಿ. ಅವಾಗ ಇದು ಶಾಫ್ ಬರೀ ಶಾಫ್ ತಿರುಗ್ತದೆ, ಎಂಗೇಜ್ ಆದಾಗ ಎರಡು ಒಟ್ಟಿಗೆ ತಿರುಗುತ್ತೆ ಅಷ್ಟೇ. ಅದೇ ರೀತಿ ವರ್ಕಿಂಗ್ ನಡೆಯೋದು. ಈಗ ನನ್ನ ಬೈಕಲ್ಲಿ ನಾನು CD 100 ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಕ್ಲಚ್ ವೈರ್ ಮೇಲ್ಗಡೆ ಇದ್ದಿದ್ದು, ಇಲ್ಲಿ ವೈರ್ ಬರುತ್ತೆ, ಆ ವೈರು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ. ಇದೇ ಸ್ನೇಹಿತರೆ ಒಂದೊಂದು ಡಿಸೈನ್ ಡಿಪೆಂಡ್ ಅಪಾನ್ ವೆಹಿಕಲ್ ಮೇಲೆ. ಒಂದು CD 100 ಈಗ ನಾನು ಚೇಂಜ್ ಮಾಡ್ತೇನೆ CD 100, ಬಟ್ ಲಾಕ್ ಡೌನ್ ಟೈಮ್ ಇರೋದ್ರಿಂದ ನನಗೆ ಅದೇ ತರ ವೈಟ್ ಸಿಕ್ಕಿಲ್ಲ. ನಾನು ಅಡ್ಜಸ್ಟಬಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೀವು ನೋಡ್ತೀರಾ ನೋಡಿ, ಇದು ಮೇಲ್ಗಡೆ ಇಲ್ಲಿ ಇಂಜಿನ್ ಇರುತ್ತೆ, ಇಲ್ಲಿ 4 ಸ್ಟ್ರೋಕ್ ನಡೆಯುತ್ತೆ, ಇಲ್ಲಿ ತಿರುಗುತ್ತೆ, ಒಳಗಡೆ ಕಾನ್ಸಲ್ ಡಿಸ್ಅಸೆಂಬ್ಲಿ, ಆ ತಿರುಗಿದ್ದು ಗೇರ್ಸ್ ಅಸೆಂಬ್ಲಿ 1, 2, 3, 4 ಪೆಡಲ್ ಇದು ಮಾಡ್ತೀವಲ್ಲ, ಆ ರೀತಿ ಮಾಡ್ಕೊಂಡು ಸ್ಪೀಡ್ ನ ರೈಸ್ ಡೌನ್ ಮಾಡ್ಕೋತೀವಿ. ಅದು ಸ್ಪೀಡ್ ರೈಸ್ ಡೌನ್ ಮಾಡ್ಕೊಳಕ್ಕೆ ಅಲ್ಲಿಂದ ಕ್ಲಚ್ ಯೂಸ್ ಕ್ಲಚ್ ಒಂದ್ಸತಿ ಪ್ರೆಸ್ ಮಾಡಿದಾಗ ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಆ ಮೂವ್ಮೆಂಟ್ ಆದಾಗಲೇ ಇಂಜಿನ್ ಮತ್ತೆ ಶಾಫ್ಟ್ ಕನೆಕ್ಷನ್ ಎಂಗೇಜ್ ಮತ್ತೆ ಡಿಸ್ಎಂಗೇಜ್ ಆಗೋದು ಸ್ನೇಹಿತರೆ. ನೋಡಿ ಎಂಗೇಜ್ ತಿರುಗ್ತಿದೆ, ಇದು ಕೂಡ ಅದೇ ರೀತಿ ರೊಟೇಕ್ಷನ್ ಆಗ್ತಿದೆ, ಈ ರೀತಿ ಇರುತ್ತೆ ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇದ್ದೇನೆ ನಾನು ನಿಮ್ಗೆ. ಈಗ ನೋಡ್ತಿದ್ದೀನಿ ಸ್ನೇಹಿತರೆ, ನಾನು ನಿಮ್ಗೆ ಆಲ್ರೆಡಿ ವೈರ್ ನ ನಾನು ತಂದಿದ್ದೀನಿ ಡಿಸ್ಅಸೆಂಬ್ಲಿ. ಇದು ವೈರ್ ಆಕ್ಚುಲಿ CD 100 ವೈರ್ ಅಲ್ಲ, ಇದು ಬೇರೆ ವೈರ್ ಇದೆ ಸ್ನೇಹಿತರೆ. ಇದನ್ನ ರಿಮೂವ್ ಮಾಡಿ ಅಡ್ಜಸ್ಟೇಬಲ್ ಮಾಡ್ತೀವಿ. ಹೇಗೆ ಅಡ್ಜಸ್ಟೇಬಲ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಾನು. ಈಗ ನೋಡಿ ಸ್ನೇಹಿತರೆ, ಈಗ ನಾನು ರಿಮೂವ್ ಮಾಡಿದೆ. ರಿಮೂವ್ ಮಾಡಾದ್ಮೇಲೆ ನಾನೇನ್ ಮಾಡ್ತೀನಿ, ನಾನು ಬ್ರೋಕನ್ ಆಗಿರೋ ವೈರ್ನ ನಾನು ಕಿತ ತೆಗೆದು ನಾನು ಹೊಸ ವೈರ್ನ ಹಾಕ್ತೀನಿ. ಈ ರೀತಿ ನಾವು ರಿಮೂವ್ ಮಾಡ್ತೀವಿ. ಇದು ಬ್ರೋಕನ್ ಆಗಿರೋ ವೈರು, ಇದನ್ನ ಜಸ್ಟ್ ನಾನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿದ್ಮೇಲೆ ನಾನು ಅದನ್ನ ತೆಗೆದಾದ್ಮೇಲೆ ನನ್ನ ಹೊಸ ವೈರ್ನ ತಗೊಂಡು, ನಾನು ತಂದಿರೋ ವೈರ್ನ ತಗೊಂಡು ಅಡ್ಜಸ್ಟೇಬಲ್ ಅದನ್ನ ಇನ್ಸರ್ಟ್ ಮಾಡ್ತೀನಿ. ಯಾವ ರೀತಿ ಇನ್ಸರ್ಟ್ ಮಾಡೋದಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಗೊತ್ತಿಲ್ಲ ಅಂತಂದ್ರೆ ಪಾಸ್ ಮಾಡಿ ಕೂಡ ಇದು ಮಾಡ್ಕೊಳ್ಳಿ. ಇದು ಬ್ರೇಕ್ ಆಗಿರೋ ವೈರು, ಈಗ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡೋದು ಸ್ನೇಹಿತರೆ, ಈ ರೀತಿ ಇನ್ಸರ್ಟ್ ಮಾಡಿದ ತಕ್ಷಣ ನೀವು ಅಲ್ಲಿ ನಾನು ತೋರಿಸಿದ್ನಲ್ಲ ನಾನು ನಿಮ್ಗೆ, ಆ ಫಿಗರ್ ಅಲ್ಲಿ ರೆಡ್ ಲೈನ್ ಹಾಕೊಂಡು ತೋರಿಸಿದ್ನಲ್ಲ ನಾನು ನಿಮ್ಗೆ, ಅಲ್ಲಿ ಕನೆಕ್ಷನ್ ಕೊಡಬೇಕು. ಬಟ್ ಇದು ಆಕ್ಚುಲಿ ವೈರ್ ನನಗೆ ಸಿಕ್ಕಿರೋದು ಈ ಕರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನನಗೆ ಅದೇ ವೈರ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನೇ ಕಟ್ ಮಾಡಿ ಅಡ್ಜಸ್ಟೇಬಲ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನಾನು ರಿಮೂವ್ ಮಾಡ್ತೀನಿ. ಅಡ್ಜಸ್ಟ್ ವೈರ್ ತುಂಬಾ ದೊಡ್ಡದಾಗಿರೋದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಕಟ್ ಮಾಡಿ ಅದನ್ನ ಇದು ಮಾಡಿ. ನಿಮಗೆ ಅಡ್ಜಸ್ಟೇಬಲ್ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ನಾಟ್ ಹಾಕೋದ್ರೆ ನೀಟಾಗಿ ಇದಾಗುತ್ತೆ. ಬಟ್ ಅಡ್ಜಸ್ಟೇಬಲ್ ನಿಮ್ಗೆ ಈ ರೀತಿನೂ ಅಡ್ಜಸ್ಟೇಬಲ್ ಮಾಡ್ಬೋದು ಅಂತ ಜಸ್ಟ್ ತೋರಿಸ್ತಾ ಇರೋದು ನಾನು ರಿಮೂವ್ ಮಾಡ್ಕೊಂಡು. ಈಗ ನಾನು ಕಟ್ ಮಾಡ್ಕೊಂಡೆ. ಕಟ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಆ ಒಂದು ನಾನು ತೋರಿಸಿದ್ನಲ್ಲ ಅಲ್ಲಿ ನಿಮ್ಗೆ, ಅಲ್ಲಿಗೆ ನಾನು ನಾಟ್ ಒಳಗೆ ಹಾಕ್ತೀನಿ ಸ್ನೇಹಿತರೆ. ಹಾಕ್ಬಿಟ್ಟು ನಾನು ನಟ್ ಟೈಟ್ ಮಾಡ್ತೀನಿ ಅಷ್ಟೇ. ನಟ್ ಟೈಟ್ ಆದ್ಮೇಲೆ ಆ ಸ್ಪ್ರಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿ ಆಗ್ತದೆ, ಯಾಕಂದ್ರೆ ಆ ಸ್ಪ್ರಿಂಗ್ ಸಿಸ್ಟಮ್ ಕರೆಕ್ಟ್ ಇದ್ರೆ ಮಾತ್ರ ನಾವು ಅಸೆಂಬ್ಲಿ ಡಿಸೆಂಬಲ್ ಮಾಡೋಕ್ಕಾಗೋದು. ಎಂಗೇಜ್ ಮತ್ತೆ ಡಿಸೆಂಗೇಜ್, ಡಿಸೆಂಗೇಜ್ ಆಗ್ಲಿಲ್ಲ ಅಂತಂದ್ರೆ ಸ್ಕಿಡ್ ಆದ ತಕ್ಷಣ ಬೀಳ್ತೀವಿ ಸ್ನೇಹಿತರೆ. ಅದರಿಂದ ಕರೆಕ್ಟ್ ಆಗಿ ನಾವು ಅಸೆಂಬಲ್ ಮಾಡಬೇಕು. ದಯವಿಟ್ಟು ನಟ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ಸ ಇದು ಮಾಡಿ, ಈಗ ನಾನು ವೈರ್ನ ನಾನು ಹಾಕ್ತಾ ಇದ್ದೀನಿ, ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೈರ್ ಹಾಕೋದ್ಮೇಲೆ ಜಸ್ಟ್ ನಟ್ನ ಟೈಟ್ ಮಾಡ್ತೀನಿ. ಕರೆಕ್ಟ್ ಆಗಿ ನಾನು ಅಲೈನ್ಮೆಂಟ್ ಮಾಡ್ತಿದ್ದೀನಿ, ಮಾಡ್ಕೋತಾ ಇದ್ದೀನಿ. ಅಲೈನ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಟೈಟ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಟೈಟ್ ಮಾಡಿದ್ಮೇಲೆ ನಾನು ಸಲ ಚೆಕ್ ಮಾಡ್ಕೋತೀನಿ, ಕರೆಕ್ಟ್ ಆಗಿ ಸ್ಪ್ರಿಂಗ್ ಸಿಸ್ಟಮ್ ವರ್ಕ್ ಆಗ್ತಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಈಗ ಕರೆಕ್ಟ್ ಆಗಿದೆ, ಒಂದ್ಸಲ ನೋಡಿ ಸ್ಪ್ರಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿ ಮೂವ್ಮೆಂಟ್ ಆಗ್ತಿದೆ. ಯಾಕಂದ್ರೆ ಅದರಿಂದ ಡಿಸ್ಎಂಗೇಜ್ ಎಂಗೇಜ್ ಆಗೋ ಸ್ನೇಹಿತರೆ. ಇದೇ ರೀತಿ ನಾನು ಪ್ರೆಸ್ ಮಾಡಿದಾಗ ಅಲ್ಲಿ ಮೂವ್ಮೆಂಟ್ ಆಗ್ತಲ್ಲ, ಆ ಮೂವ್ಮೆಂಟ್ ಆದಾಗಲೇ ನಾವು ಕ್ರಚಿಂಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆಯಿತು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ, ಈ ವಿಡಿಯೋ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ಇದೇ ರೀತಿ ನಾನು ಬೈಕು ಮತ್ತೆ ಕಾರು ಹೇಗೆ ವರ್ಕ್ ಆಗುತ್ತೆ ಮತ್ತೆ ನ್ಯೂಟನ್ಸ್ ಲಾ ಪ್ರಕಾರ ಹೇಗೆ ವರ್ಕ್ ಆಗುತ್ತೆ, ಇಂಡಿವಿಜುವಲ್ ಅಪ್ಲೋಡ್ ಮಾಡಿದ್ದೀನಿ, ಕಂಪ್ರೆಸರ್ ಬಗ್ಗೆ, ಮೆಕ್ಯಾನಿಕಲ್ ಯಾವುದೇ ರೀತಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ. ಅದೇ ರೀತಿ ಮ್ಯಾಥ್ಸ್ ಕೂಡ ನಾನು ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ಯಾವುದು ಎಕ್ಸಾಮ್ ಅಲ್ಲಿ ಕೇಳಿರೋದು ಎಲ್ಲ ಕ್ವಶನ್ಸ್ಗಳು ಕೂಡ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತಂದ್ರೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.